ಗೆಳೆರೆ ಆ ಒಂದು ಮಗು ಹುಟ್ಟುತ್ತಲೇ ರಾಮನಾಮವನ್ನು ಜಪಿಸಲಾರಂಭಿಸಿತ್ತು ಹುಟ್ಟುತ್ತಲೇ ಅದರ ಬಾಯಿಯಲ್ಲಿ ಅದಾಗಲೇ ಮೂವತ್ತೆರಡು ಹಲ್ಲುಗಳಿದ್ದವು ಚಿತ್ರಕೂಟದಲ್ಲಿರುವ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಆ ದಿವ್ಯ ಮಗುವಿನ ಜನನವಾಗಿತ್ತು ಅಂತಹ ದಿವ್ಯ ತೇಜಸ್ಸಿನ ವಿಶಿಷ್ಟ ಮಗುವಿನ ಜನನದಿಂದಾಗಿ ಆ ಮಗುವಿನ ತಂದೆ ತಾಯಿಗಳು ಸಾಕಷ್ಟು ಭಯಭೀತಗೊಂಡಿದ್ದರು ಮತ್ತು ಆ ಭಯದ ಕಾರಣದಿಂದಾಗಿಯೇ ಅವರಿಬ್ಬರು ಆ ಮಗುವನ್ನು ತ್ಯಜಿಸಿ ಬಿಡುತ್ತಾರೆ ಆದರೆ ದಿವ್ಯ ತೇಜಸ್ಸುಳ್ಳ ಆ ಮಗುವನ್ನು ಒಬ್ಬ ಸಾಧು ಸ್ವೀಕರಿಸುತ್ತಾನೆ ಮತ್ತು ಅದನ್ನು ತನ್ನೊಡನೆಗೆ ಅಯೋಧ್ಯೆಗೆ ಕರೆದೊಯ್ಯುತ್ತಾನೆ ಅಲ್ಲಿ ಆ ಮಗುವಿಗೆ ರಾಮ್ ಬೋಲಾ ಎಂಬ ಹೆಸರನ್ನು ನೀಡುತ್ತಾನೆ ಮುಂದೆ ಆ ಮಗು ರಾಮ್ ಬೋಲಾನು ಕಾಶಿಯಲ್ಲಿ ಸುಮಾರು ಹದಿನೈದು ವರ್ಷಗಳವರೆಗೆ ವಿದ್ಯಾಭ್ಯಾಸವನ್ನು ಪೂರೈಸಿದ ಅದಾದ ನಂತರ ಚಿತ್ರಕೂಟಕ್ಕೆ ಮರಳಿ ಬರುತ್ತಾನೆ ಚಿತ್ರಕೂಟಕ್ಕೆ ಮರಳಿದ ನಂತರ ಆ ರಾಮ್ ಬೋಲಾ ಅಲ್ಲೆಲ್ಲ ಸಂಚರಿಸುತ್ತಾ ಕಥನವನ್ನು ಜನರಿಗೆ ಹೇಳುತ್ತಾ ಕಾಲ ಕಳೆಯಲು ಆರಂಭಿಸುತ್ತಾನೆ ಹೀಗೆ ಒಂದು ದಿನ ರಾಮ್ ಬೋಲಾನ ಹತ್ತಿರ ಒಬ್ಬ ಚಿಕ್ಕ ಬಾಲಕ ಬರುತ್ತಾನೆ ಬಂದು ತನಗೆ ಚಂದನದ ತಿಲಕವನ್ನು ನೀಡುವಂತೆ ಕೇಳಿಕೊಳ್ಳುತ್ತಾನೆ ಆಗ ರಾಮ್ ಬೋಲಾ ಬಾಲಕನ ಕೋರಿಕೆಗೆ ಮುಗುಳ್ನಗುತ್ತಾ ಚಂದನದ ತಿಲಕವನ್ನು ಆ ಬಾಲಕನಿಗೆ ಇಡಲು ಮುಂದಾಗ್ತಾನೆ ಆದರೆ ಅದೇ ಸಮಯಕ್ಕೆ ಅಲ್ಲೇ ಪಕ್ಕದಲ್ಲಿರುವ ಮರದ ಟೊಂಗೆಯ ಮೇಲೆ ಗಿಳಿಯೊಂದು ಹಾರಿ ಬಂದು ಕುಳಿತುಕೊಳ್ಳುತ್ತದೆ ಅದು ದೋಹಾವೊಂದನ್ನು ಹೇಳಲಾರಂಭಿಸುತ್ತದೆ ಚಿತ್ರಕೂಟ್ಕೆ ಘಾಟ್ಪೆ ಭೈ ಸಂತನ್ ಕಿ ಭೀಡ್ ತುಳಸಿದಾಸ್ ಚಂದನ್ ಘಿಸೇ ತಿಲಕ್ಕರೆ ರಘುವೀರ್ ಅಷ್ಟೇ ಆ ದೋಹಾವನ್ನು ಕೇಳಿದ ತಕ್ಷಣವೇ ರಾಮ್ ಬೋಲಾನು ಅಂದರೆ ಯಾರನ್ನ ನಾವಿಂದು ತುಳಸಿದಾಸರು ಅಂತ ಕರೆಯುತ್ತೇವೆಯೋ ಅವರು ಅರ್ಥಗಂಡಿದ್ದರು ದೋಹಾವನ್ನು ಹಾಡಿದ ಆ ಗಿಳಿ ಬೇರಿನ್ಯಾರೂ ಅಲ್ಲ ಸಾಕ್ಷಾತ್ ಆ ಬಜರಂಗಬಲಿ ಮತ್ತು ಚಂದನದ ತಿಲಕವನ್ನು ನಿಲ್ಲಿಸಿಕೊಳ್ಳಲು ಬಂದಿರುವ ಆ ಬಾಲಕ ಸಾಕ್ಷಾತ್ ಆ ಶ್ರೀರಾಮಚಂದ್ರ ಎಂಬುದು ತುಳಸಿದಾಸರಿಗೆ ಸ್ಪಷ್ಟವಾಗಿತ್ತು